ಏನು 27ನೇ ತಾರೀಕು ಸಕಲೇಶ್ಪುರದಲ್ಲಿ ಕ್ಯಾಮನಹಳ್ಳಿ ಗ್ರಾಮದಲ್ಲಿ ಒಂದು ಎಮ್ಮೆನ ಶೂಟ್ ಮಾಡಿ ಕೊಂದಿರ್ತಾರೆ ಅಪರಿಚಿತರು. ತದನಂತರದಲ್ಲಿ ನಮ್ಮ ಸಂಘಟನೆ ಹುಡುಗರುಗಳು ಆ ಭಾಗಕ್ಕೆ ಹೋಗಿ ಏನು ಶೂಟ್ ಮಾಡಿರ್ತಕ್ಕಂಥ ಎಮ್ಮೆ ಇದೆ ಅದನ್ನು ಹೋಗಿ ನೋಡಿ ಅದನ್ನು ತಗೊಂಬಂದು ಕಾನೂನು ಪ್ರಕಾರವಾಗಿ ಶವ ಸಂಸ್ಕಾರ ಮಾಡುತ್ತಾರೆ. ಏನು ಈ ಡಾಕ್ಟರ್ನ ಕರೆದು ಪೋಸ್ಟ್ಮಾರ್ಟಮ್ ಏನು ಮಾಡಿಸ್ಬೇಕು ಅವೆಲ್ಲವನ್ನು ಮಾಡಿ ಅದನ್ನು ಶವ ಸಂಸ್ಕಾರ ಮಾಡಿರ್ತಾರೆ. ನಂತರ ದಿನಗಳಲ್ಲಿ ಯಾರು ಏನು ಶೂಟ್ ಮಾಡಿರ್ತಾರೆ ಅವ್ರನ್ನ ಹಿಡಿಬೇಕು ಅಂತಕ್ಕಂಥ ಉದ್ದೇಶಕ್ಕೆ ಮೊನ್ನೆ ಯಾವತ್ತು ಸ್ಟ್ರೈಕ್ ಆಗಿದ್ದದು ಶುಕ್ರವಾರ ನಿನ್ನೆ ಅಲ್ಲ ಮೊನ್ನೆ ಶುಕ್ರವಾರದ ದಿನ ನಗರದಲ್ಲಿ ಒಂದು ಪ್ರತಿಭಟನೆ ನಡೆಯುತ್ತೆ. ಈ ಪ್ರತಿಭಟನೆ ನಡೀತಕ್ಕಂಥ ಸಂದರ್ಭದಲ್ಲಿ ಸಂಘಟನೆಯ ಸಂಚಾಲಕರಾದಂಥವರು ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನನಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಆ ಸ್ಟೇಟ್ಮೆಂಟ್ ಪ್ರಕಾರವಾಗಿ ಇವರು ಒಂದು ಕಾನೂನು ಪ್ರಕಾರವಾಗಿ ಇವರು ಏನೋ ಒಂದು ಎಫ್ಐಆರ್ ನ ಮಾಡಿರ್ತಾರೆ. ಈ ನಿಟ್ಟಲ್ಲಿ ಅವರೇನ ಸಿಕ್ಕಿಲ್ಲ ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಕಾರ್ಯಕರ್ತರನ್ನ ಒಂದು 6ರಿಂದ 7 ಜನ ಕಾರ್ಯಕರ್ತರನ್ನ ಕರ್ಕೊಂಡು ಇಲ್ಲಿ 24 ಗಂಟೆಗೂ ಹೆಚ್ಚು ಸಮಯ ಈ ಸ್ಟೇಷನ್ ಇಟ್ಕೊಂಡಿರ್ತಾರೆ. ಈ ನಿಟ್ಟಿನಲ್ಲಿ ನಮ್ಗೆ ಎಲ್ಲಾ ಸಂಘಟನೆಯವರು ಕೂಡ ಯಾಕೆ ಈ ರೀತಿ ಆಗ್ತಾ ಇದೆ, ನಾನು ಕೂಡ ಮೊನ್ನೆ DYSP ಅವರಿಗೆ SP ಅವರಿಗೆ ನಿರಂತರ ಫೋನ್ ಸಂಪರ್ಕದಲ್ಲಿದ್ದೆ, ಎನ್ಕ್ವೈರಿ ಮಾಡ್ತೀವಿ ಬಿಟ್ಟು ಕಳಿಸ್ತೀವಿ ಅಂತಕ್ಕಂಥ ಮಾಹಿತಿ ನನಗೂ ಕೂಡ ಕೊಟ್ಟಿದ್ರು. ನಂತರ 24 ಗಂಟೆ ಆದ್ರೂ ನಮ್ಮ ಕಾರ್ಯಕರ್ತರ ಬಿಟ್ಟಿಲ್ವಲ್ಲ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದು. ಬಂದಾಗ ASP ತಿಮ್ಮಯ್ಯ ಅವರು ಬಂದಂತ ಸಂದರ್ಭದಲ್ಲಿ ನಮ್ಗೆ ಆನ್ಸರ್ ಕೊಡಬೇಕು, ಯಾತಕ್ಕೋಸ್ಕರ ಇಟ್ಕೊಂಡಿದ್ವಿ ಅಂತೇಳಿ ಈಗೆಲ್ಲ ನಾವು ಸಂಘಟನೆಯವರು ಬರ್ತಾರೆ ನೋಡಿ ಇಮಿಡಿಯೇಟ್ ಅವ್ರನ್ನೆಲ್ಲರನ್ನೂ ಕೂಡ ನಾವು ಮಾತುಕತೆ ಮುಖಾಂತರ ಎಲ್ಲರೂ ಬಿಟ್ಟು ಕಳಿಸಿದಾರೆ ಇಲ್ಲ ಅಂತಲ್ಲ. ಬಟ್ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಕೆಲವೊಬ್ಬರಿಗೆ ಹಲ್ಲೆ ಆಗಿದೆ ಅಂತಕ್ಕಂಥ ಮಾಹಿತಿ ಸಿಗ್ತಾ ಇದೆ. ನಾವೀಗ ಹಾಸ್ಪಿಟಲ್ಗೆ ಇದು ಮಾಡಿ ಆ ಡಾಕ್ಟರ್ ಇದನ್ನ ನಾವು ಮಾಡಿಸ್ತೀವಿ. ಬಟ್ ನಾವು ಹೇಳೋದೇನು ಅಂದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ಇದು ಕೂಡ ನಡೆಯಕ್ಕೂಡುದು. ಯಾಕೆಂದ್ರೆ ಈಗ ಕೆಲವೊಬ್ರಿಗೊಂದು ಕಾನೂನು ಕೆಲವೊಬ್ರಿಗೊಂದು ಕಾನೂನು ಆಗಬಾರ್ದು. ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಯಾರು ಕೆಲವೊಬ್ಬರನ್ನ ಈಗ ಕೆಲವೊಬ್ರು ಯಾರ ಇದು ಮಾಡೋ ಅವ್ರಿಗೆ ಶಿಕ್ಷೆ ಆಗಲ್ಲ, ಇವ್ರಿಗೆ ಇನ್ನೊಬ್ರು ಯಾರನ್ನ ಹಿಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪಾಪ ಸಾಮಾನ್ಯ ಒಬ್ಬ ಪಾಪದ ಕಾರ್ಯಕರ್ತನ ಕರ್ಕೊಂಬಂದು 24 ಗಂಟೆ ಇಟ್ಕೊಂಡ್ರೆ ಅವ್ನು ದುಡಿಬೇಕು, ಒಟ್ಟಾಗ ಅನ್ನ ತಿನ್ಬೇಕು. ಅವ್ನ್ ಕರ್ಕೊಂಬಂದು ಇಲ್ಲಿ ಕೂರಿಸ್ಕೊಂಡ್ರೆ ಅವ್ರು ಏನ್ ಮಾಡ್ಬೇಕು ಅವ್ರ ತಂದೆ ತಾಯಿಯವರು? ಈ ನಿಟ್ಟಿನಲ್ಲಿ ಇನ್ ಮುಂದಕ್ಕೆ ಯಾವ್ದೇ ಕಾರಣಕ್ಕೂ ಈ ರೀತಿ ಆಗಕ್ಕೂಡುದು ಅಂತಕ್ಕಂಥದ್ದು ಹೇಳಿದ್ವಿ. ಅವರು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ, ಯಾವ್ದೇ ಕಾರಣಕ್ಕೂ ಈ ರೀತಿ ಆಗಲ್ಲ. ನಾವು ಎನ್ಕ್ವೈರಿ ಮಾತ್ರ ಕರ್ಕೊಂಬಂದಿದ್ದು, ಎನ್ಕ್ವೈರಿ ಮಾಡಿದ್ವಿ, ಬಿಟ್ಟು ಕಳಿಸಿದ್ವಿ ಅಂತಕ್ಕಂಥದ್ದು. ಯಾವ್ದೋ ವೆಹಿಕಲ್ ತಗೊಂಡ್ ನಿಲ್ಸ್ಕೊಂಡಿರು ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿದೆ. ಈ ನಿಟ್ಟಿನಲ್ಲಿ ವೆಹಿಕಲ್ ಬಗ್ಗೆ ಕೇಳಿದಾಗ ವೆಹಿಕಲ್ ಕೂಡ ಬಿಟ್ಟು ಕಳಿಸ್ತೀವಿ ಅಂತಕ್ಕಂಥ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರನ್ನ ಖಂಡಿತವಾಗ್ಲೂ ಕೂಡ ಕಾರ್ಯಕರ್ತರ ಜೊತೆ ನಾವಿರ್ತೀವಿ. ಕಾರ್ಯಕರ್ತರು ಯಾವ್ದೋ ಮನಸ್ಥೈರ್ಯ ಕಳ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಶಾಂತಿ ಪ್ರಿಯರಿದ್ದೀವಿ, ಯಾವುದೇ ಕಾರಣಕ್ಕೂ ಶಾಂತಿನ ಬಿಟ್ಟು ನಾವೇನು ಕೂಡ ಮಾಡಲ್ಲ. ನಮ್ಮ ಕಾರ್ಯಕರ್ತರಿಗೆ ಯಾವುದೇ ಕಾರಣಕ್ಕೂ ತೊಂದರೆಯನ್ನು ಕೊಡಬೇಡಿ ಅಂತೇಳಿ ಈ ಮುಖಾಂತರ ನಾನು ಅವ್ರಿಗೆ ಮನವಿನ ಮಾಡ್ತಾ ಇದ್ದೀನಿ. ಈ ರೀತಿಲಿ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ಆಗಕ್ಕೂಡದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಸರ್, ಈಗ ಹೇಳಿ ಕ್ಷೇತ್ರದಲ್ಲಿ ಶಾಂತಿ ಸುವ್ಯವಸ್ಥೆ ಇದೆ ಸರ್. ಈಗ ಮೊನ್ನೆ ಘಟನೆಯಿಂದ ಯಾರೂ ಕೂಡ ಖಾಸಗಿಯಾಗಿ ದೂರು ಕೊಟ್ಟಿಲ್ಲ, ಆದ್ರೆ ಪೊಲೀಸ್ ಮೇಲೆ ಸುಮೋಟೋ ಕೇಸ್ ಹಾಕೊಂಡಿದ್ದಾರೆ. ಆದ್ರೆ ಸಾಕಷ್ಟು ಜನ ಪೊಲೀಸ್ನ ತಾಲೂಕು ಟೌನ್ ವ್ಯಾಪ್ತಿಲಿ ಹಾಕೋದ್ರಿಂದ ಸಹಜವಾಗಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಇದ್ರ ಕ್ಷೇತ್ರ ಶಾಸಕರಾಗಿ ಏನ್ ಹೇಳ್ತೀವಿ? ನಾನು ಈ ಕ್ಷೇತ್ರದ ಶಾಸಕನಾಗಿ SP ಅವ್ರ ಹತ್ರ ಕೂಡ ಮಾತಾಡ್ತೀನಿ. ಅನಾವಶ್ಯಕವಾಗಿ ಇಷ್ಟೊಂದು ಪೊಲೀಸ್ ಸಂಖ್ಯೆನ ಈ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಜನಗಳಿಗೆ ನೋಡ್ತಕ್ಕಂಥ ಇದರಲ್ಲಿ ಮೊದಲೇ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಆಯ್ಕೆ ಆಗಿದ್ದಾರೆ. ಇಲ್ಲಿ ಇಷ್ಟೊಂದು ಜನನ ತಂದು ಹಾಕಿರೋದ್ರಿಂದ ಏನಾಗುತ್ತೆ, ಎಲ್ಲೋ ಶಾಂತಿ ಸುವ್ಯವಸ್ಥೆ ಹಾಳಾಗಿದೆಯೋ ಅಂತಕ್ಕಂಥ ಮನೋಭಾವನೆ ಬರುತ್ತೆ. ಸಕಲೇಶ್ಪುರ ಜನತೆ ಶಾಂತಿ ಪ್ರಿಯರಿದ್ದಾರೆ, ಯಾವುದೇ ಕಾರಣಕ್ಕೂ ಶಾಂತಿ ಸುವ್ಯವಸ್ಥೆ ಹಾಳಾಗ್ಲಿಕ್ಕೆ ನಾವು ಕೂಡ ಸುಮ್ಮನೆ ಕೂರಲ್ಲ. ಯಾವುದೇ ಕಾರಣಕ್ಕೂ ಹಾಳಾಗ್ಲಿಕ್ಕೆ ಕೂಡ ನಾವು ಬಿಡಲ್ಲ. ಶಾಂತಿ ಪ್ರಿಯರಿದ್ದಾರೆ, ಯಾವುದೇ ಕಾರಣಕ್ಕೂ ಏನು ಇವತ್ತು ಪೊಲೀಸ್ ಇಷ್ಟೊಂದು ಸಂಖ್ಯೆಯಲ್ಲಿ ಹಾಕೊಂಡಿದ್ದಾರೆ ಅದನ್ನು ವಾಪಸ್ ಕರ್ಸ್ಕೋಬೇಕು ಅಂತಕ್ಕಂಥ ಮನವಿ ನಾನು ಮಾಡ್ತೀನಿ. ಸರ್, ಮತ್ತೊಂದು, ಈಗ ಮೊನ್ನೆ ಒಂದು ಗರ್ಭಿಣಿ ಎಮ್ಮೆಗೆ ಪರವಾನಗಿ ಇಲ್ಲದಂತ ಬಂದೂಕಲ್ಲಿ ಶೂಟ್ ಮಾಡಿ ಸಾಯಿಸಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳಕ್ಕೆ? ನೋಡಿ, ಒಂದು ಗೋವನ್ನ ಸಾಯಿಸೋದು ಒಂದೇ, ಒಬ್ಬ ವ್ಯಕ್ತಿನ ಹತ್ಯೆ ಮಾಡೋದು ಕೂಡ ಒಂದೇ. ನನ್ನ ಲೆಕ್ಕಾಚಾರದಲ್ಲಿ ಗೋವನ್ನ ಹತ್ಯೆ ಮಾಡಿರ್ತಕ್ಕಂಥದ್ದು ಮಹಾಪಾಪದ ಕೆಲಸ. ನನಗೆ ಅದನ್ನ ನೋಡಿ ಕಣ್ಣಲ್ಲಿ ನೀರು ಬಂತೆ. ಕೂಲಾಗಿ ನಾನೀಗ ಪೊಲೀಸ್ ಇಲಾಖೆ ಅದೇ ಕ್ವಶನ್ ಮಾಡಿದ್ದೀನಿ. ಮೊನ್ನೆ ಈಗೇನು ಏನು ಇಲ್ದಲೇ ಇವ್ರನ್ನ ಬಂಧ ಮಾಡಕ್ ಕೊಟ್ಟಿದ್ರಲ್ಲ, ಈಗ ಮೊನ್ನೆ ಏನು ಗೋವನ್ನ ಹತ್ಯೆ ಮಾಡಿದ್ರ ಅದ್ರ ಬಗ್ಗೆ ಏನ್ ಕ್ರಮ ತಗೊಂಡಿದ್ರ ಅಂತ ಕೇಳದಂತ ಸಂದರ್ಭದಲ್ಲಿ ಅವ್ರನ್ನು ಕೂಡ ಅರೆಸ್ಟ್ ಮಾಡಿದ್ವಿ ಅಂತಕ್ಕಂಥ ಮಾಹಿತಿ ಹೇಳಿದ್ರೆ, ಈಗ ನಾನು ಕಾನೂನಾತ್ಮಕವಾಗಿ ಅದ್ರ ವಿಚಾರ ನಾನು ತಿಳ್ಕೊಂತೀನಿ. ತಿಳ್ಕೊಂಡ್ಮೇಲೆ ಮೊನ್ನೆ ನಂತರ ಅದನ್ನ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಪೊಲೀಸ್ ಇಲಾಖೆಗೆ ರಾಜಕೀಯ ಒತ್ತಡ ಇದೆಯಾ? ಅಲ್ಲ, ಇವರು ರಾಜಕೀಯ ಒತ್ತಡ ಇರಬಹುದು ಅಂತಕ್ಕಂತಾನೆ ನಾನು ಹೇಳ್ತಾ ಇರೋದು. ಇಲ್ಲ ಅಂದ್ರೆ ಈ ರೀತಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ಕಾರ್ಯಕರ್ತರು ಪ್ರತಿಭಟನೆ ಕಾನೂನಾತ್ಮಕವಾಗಿ ಪೊಲೀಸ್ ಇಲಾಖೆಯಲ್ಲಿ ಪರ್ಮಿಷನ್ ತಗೊಂಡು ಅವ್ರು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಬಿಟ್ರೆ, ಬಟ್ ಅವ್ರು ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ಇಲ್ದಲೆ ಏನನ್ನು ಕೂಡ ಮಾಡಿಲ್ಲ. ಬಟ್ ನನಗೆ ಮೇಲ್ನೋಟ ಕಾಣಿಸೋದ್ರ ಪ್ರಕಾರ ಇವರೆಲ್ಲೋ ಒಂದ್ ಕಡೆ ಒತ್ತಡಕ್ಕೆ ಬಲಿಯಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ನನಗೆ ಲಭ್ಯ ಆಗ್ತಾ ಇದೆ.